नमस्कार वीक्षकरे अमोघ वार्ते स्वागत नान यशुराज वार्ते विवर करोना कपिमुष्टिया नरलती कलपतूर नाड़ी ಇದೀಗ ಬ್ಲಾಕ್ ಫಂಗಸ್ ಅಬ್ಬರ ಶುರುವಾಗಿದ್ದು ಇಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ ಕೊರೋನಾದಷ್ಟೇ ಮಾರಣಾಂತಿಕವಾಗಿ ಸದ್ದು ಮಾಡುತ್ತಿರುವ ಬ್ಲಾಕ್ ಫಂಗಸ್ ಈಗ ಕಲ್ಪತರು ನಾಡು ತುಮಕೂರನ್ನು ಆವರಿಸಿಕೊಂಡಿದೆ ಪರಿಣಾಮ ಇಬ್ಬರು ಮೃತಪಟ್ಟಿದ್ದಾರೆ 13 ಮಂದಿ ಜಿಲ್ಲೆಯ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬ್ಲಾಕ್ ಫಂಗಸ್ ಹಾವಳಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಗೆ ಇಬ್ಬರು ಬಲಿಯಾಗಿದ್ದಾರೆ ಬಲಿಯಾದವರು ಕುಣಿಗಲ್ನ ರಾಮಚಂದ್ರಯ್ಯ ಹಾಗೂ ಮತ್ತೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯ ಐಜಿ ರಮೇಶ್ ರಾಮಚಂದ್ರಯ್ಯ ಕೊರೋನಾ ಚಿಕಿತ್ಸೆಗಾಗಿ ಅಲ್ಲಿನ ತಾಲ್ಲೂಕು ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ವೇಳೆ ಅವರ ಕಣ್ಣಿನಲ್ಲಿ ಊತ ಕಂಡುಬಂದಿದೆ ಇದನ್ನು ಗಮನಿಸಿದ ವೈದ್ಯರು ವಾರದ ಹಿಂದೆ ಬೆಂಗಳೂರಿಗೆ ಸಾಗಿಸುವ ವೇಳೆ ಮೃತಪಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಐಜಿ ರಮೇಶ್ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಐಜಿ ರಮೇಶ್ ಬ್ಲಾಕ್ ಫಂಗಸ್ ನಿಂದ ಎರಡು ಕಣ್ಣುಗಳನ್ನು ಕಳೆದುಕೊಂಡಿದ್ದರು ಅಂತ ವೈದ್ಯ ಗಣೇಶ್ ಅಮೋಘ ಟಿವಿಗೆ ಮಾಹಿತಿ ನೀಡಿದ್ದಾರೆ ಕೊರೋನಾ ನಂತರಕ ಬ್ಲಾಕ್ ಫಂಗಸ್ ಭೂತ ಈಗ ಎಲ್ಲರನ್ನ ಕಾಡ್ತಾ ಇದೆ ಯಾಕಂದ್ರೆ ತುಮಕೂರಲ್ಲೂ ಕೂಡ ಈಗ ಬಂದ ಮಾಹಿತಿ ಪ್ರಕಾರ 13 ಜನರಲ್ಲಿ ಈಗ ರೋಗಕ್ಕೆಲ್ಲ ಲಕ್ಷಣ ಕಾಣಿಸಿಕೊಂಡಿದೆ ಈಗ ಏನು ಇಬ್ಬರಿಗಾಗ್ಲೇ ಕುಣಿಗಲ್ನ ಮೂಲದ ಇಬ್ಬರು ಸತ್ತಿದ್ದಾರೆ ರಾಮಚಂದ್ರಯ್ಯ ಮತ್ತೆ ರಮೇಶ್ ಅನ್ನೋರು ಇಬ್ಬರು ಮೃತಪಟ್ಟಿದ್ದಾರೆ ಅವರು ರಾಮಚಂದ್ರಯ್ಯ ಅನ್ನೋರು ಕುಣಿಗಲ್ ಆಸ್ಪತ್ರೆಗೆ ರೆಫರ್ ಆಗಿದ್ರು ಇನ್ನು ಏನು ರಮೇಶ್ ಅನ್ನೋರು ನೇರವಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲ ಆಗಿದ್ರು ಅಲ್ಲಿ ಕಳೆದ ರಾತ್ರಿ ಅವರು ಇಬ್ಬರು ಮೃತಪಟ್ಟಿದ್ದಾರೆ ಮತ್ತೊಂದು ಪ್ರಕರಣ ನೋಡಿದರೆ ಕುಣಿಗಲ್ನ ಮತ್ತೊಂದು ಮಹಿಳೆಯನ್ನ ವಿಜಯಲಕ್ಷ್ಮಿ ಅನ್ನೋ ಮಹಿಳೆಯನ್ನ ಈಗ ಅಲ್ಲಿ ಬೆಂಗಳೂರಿನ ಆಸ್ಪತ್ರೆಗೆ ರೆಫರ್ ಮಾಡಲಾಗಿದೆ ಉಳಿದಂತೆ ತುಮಕೂರಿನ ನಗರ ಸೇರಿದಂತೆ ನಗರದಲ್ಲಿ 6 ಪ್ರಕರಣಗಳಿವೆ ಉಳಿದಂತೆ ಶಿರಾ ಕುಣಿಗಲ್ ಮತ್ತೆ ಇತರ ತಾಲೂಕುಗಳಲ್ಲಿ ತಲಾ ಒಂದೊಂದು ಪ್ರಕರಣಗಳು ಈಗ ದಾಖಲಾಗಿದೆ ಅವರನ್ನ ತುಮಕೂರಿನ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದಾಖಲಾಗಿದ್ರೆ ಹೆಚ್ಚು ಏನು ರೋಗದ ನಿಯಂತ್ರಣ ತಪ್ಪಿರುವವರಿಗೆ ಬೆಂಗಳೂರು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡುವ ಪ್ರಯತ್ನ ನಡೆಸಲಾಗಿದೆ ಇಂದಿನ ವರವಿಗೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 13 ಬ್ಲಾಕ್ ಫಂಗಸ್ ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿವೆ ನಗರದಲ್ಲಿ 6 ಶಿರಾ ಮಧುಗಿರಿ ಗುಬ್ಬಿ ಕುಣಿಗಲ್ನಲ್ಲಿ ತಲಾ ಒಂದೊಂದು ಪ್ರಕರಣ ಪತ್ತೆಯಾಗಿವೆ ಬ್ಲಾಕ್ ಫಂಗಸ್ ರೋಗಿಗಳಿಗೆ ಬೆಂಗಳೂರಿನ ವಿಕ್ಟೋರಿಯಾ ಮತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಲ್ಲದೆ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿಯೂ ಚಿಕಿತ್ಸೆ ಕೊಡಲಾಗ್ತಾ ಇದೆ ಬ್ಲಾಕ್ ಫಂಗಸ್ ರೋಗದ ಹೆಚ್ಚಳ ಜಿಲ್ಲೆಯ ಜನತೆಯಲ್ಲಿ ಆತಂಕ ಹೆಚ್ಚು ಮಾಡಿದೆ ಆತಂಕದ ಜೊತೆಗೆ ಜಾಗೃತಿ ಅಗತ್ಯ ಎನ್ನುವುದನ್ನು ಜನ ನೆನಪಿಟ್ಟುಕೊಳ್ಳಬೇಕಿದೆ ಟಿ ಯೋಗೇಶ್ ಅಮೋಘ ಟಿವಿ ತುಮಕೂರು ಕೊರೋನಾ ಹಿನ್ನೆಲೆಯಲ್ಲಿ ಜನರು ಒಟ್ಟಾಗಿ ಸೇರಿದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಾಗಬಹುದು ಎಂಬ ದೃಷ್ಟಿಯಿಂದ ಸರ್ಕಾರ ಲಾಕ್ಡೌನ್ ಮಾಡಿದೆ ಆದರೆ ಜಿಲ್ಲೆಯ ಕೆಲವು ಜನರು ಇದನ್ನೇ ಬಂಡವಾಳ ಮಾಡಿಕೊಂಡು ಪ್ರತಿ ಹಳ್ಳಿಗಳಲ್ಲೂ ಜೂಜಾಟಕ್ಕೆ ಹಿಡಿದಿದ್ದಾರೆ ಇದರ ಮಧ್ಯೆ ಗಮನ ಹರಿಸಬೇಕಾದ ಪೊಲೀಸ್ ಇಲಾಖೆ ಕೈ ಚೆಲ್ಲಿ ಕುಳಿತಿದೆ ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಹಳೆಗುಬ್ಬಿ ಲಕ್ಕೇನಹಳ್ಳಿ ಹಾಗೂ ಇನ್ನಿತರೆ ಗ್ರಾಮಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೆಲವು ವಾಹನ ಹಾಗೂ ಜೂಜಾಡುತ್ತಿದ್ದವರನ್ನ ಬಂಧಿಸಿದ್ದಾರೆ ಇನ್ನು ಕೆಲವರನ್ನ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಯಾವುದೇ ಪ್ರಕರಣ ದಾಖಲಿಸದೆ ಹಣ ವಸೂಲಿ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ ಎನ್ನುವ ದೂರು ಕೂಡ ಕೇಳಿ ಬಂದಿದೆ ಇದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ರೈಡ್ ಮಾಡಿದ ಜಾಗದಲ್ಲಿ ಸಿಕ್ಕ ಹಣವನ್ನ ಸರಿಯಾದ ರೀತಿಯಲ್ಲಿ ಲೆಕ್ಕ ನೀಡಿಲ್ಲ ಎಂಬ ಬಗ್ಗೆ ಗುಬ್ಬಿ ಪಿಎಸ್ಐ ವಿರುದ್ಧ ಹೆಸರು ಹೇಳಲಿಚ್ಛಿಸದ ವ್ಯಕ್ತಿಯೊಬ್ಬರು ದೂರಿದ್ದಾರೆ ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಲು ಜೂಜಾಟ ಕಾರಣವಾಗಿದೆ ಜೂಜಾಡುವ ಜಾಗದಲ್ಲಿ ಸುಮಾರು 100 ರಿಂದ 200 ಜನ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದು ಸೇರುತ್ತಾರೆ ನಗರ ಪ್ರದೇಶಗಳಿಂದ ಬಂದವರು ಹಳ್ಳಿಗಳಲ್ಲಿ ಒಟ್ಟಾಗಿ ಸೇರಿಕೊಂಡು ಜೂಜಾಟ ನಡೆಸುತ್ತಿರುವುದರಿಂದ ಗ್ರಾಮೀಣ ಜನರಲ್ಲಿ ಸೋಂಕು ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನ್ನ ಉನ್ನತ ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕಬೇಕಿದೆ ಇಲ್ಲದಿದ್ದರೆ ಪ್ರತಿ ಹಳ್ಳಿಗಳು ಕರೋನಾಮಯವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕೊರಟಗೆರೆ ತಾಲೂಕಿನ ಗಡಿ ಭಾಗಗಳಾದ ದೊಡ್ಡಸಾಗ್ಗೆರೆ ಕೊಳಾಲ ತಣ್ಣೇನಹಳ್ಳಿ ಒಳವನಹಳ್ಳಿ ತೋವಿನಕೆರೆ ಭಾಗದಲ್ಲಿ ಹೆಚ್ಚಾಗಿ ಇಸ್ಪೀಟ್ ಅಡ್ಡೆಗಳು ನಡೆಯುತ್ತವೆ ಈಗಾಗಲೇ ಕೊರಟಗೆರೆ ಮತ್ತು ಕೊಳಾಲ ಪೊಲೀಸರ ತಂಡ ಪ್ರತ್ಯೇಕವಾಗಿ ದಾಳಿ ನಡೆಸಿ ಪ್ರಕರಣ ದಾಖಲು ಮಾಡಿದ್ದಾರೆ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಜಗಳಿಕಟ್ಟೆ ಮತ್ತು ಶಾಲಾ ಆವರಣ ಇಸ್ಪೀಟ್ ಆಟದ ಹಾಟ್ಸ್ಪಾಟ್ಗಳಾಗಿವೆ ಪಾವಗಡ ತಾಲೂಕಿನ ಹಲವೆಡೆ ಕೊರೋನಾ ಸೋಂಕಿಗಿಂತಲೂ ಇಸ್ಪೀಟ್ ಮತ್ತು ಮಟ್ಕಾ ದಂಧೆಯ ಸೋಂಕು ಹೆಚ್ಚಾಗಿದೆ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಚಿಕ್ಕ ಜಾಲೂಡು ಗಡಿ ಪ್ರದೇಶವಾದ ಕಾರಣ ಹೆಚ್ಚು ಮಟ್ಕಾ ದಂಧೆ ನಡೆಯುತ್ತಿದೆ ಅರಸೀಕೆರೆಯಲ್ಲಿ ಊರಿನ ಮಧ್ಯದಲ್ಲಿರುವ ಮದ್ಯದಂಗಡಿ ಪಕ್ಕದಲ್ಲಿಯೇ ಮಟ್ಕಾ ದಂಧೆ ಹೆಚ್ಚಾಗಿ ನಡೆಯುತ್ತಿದೆ ಲಿಂಗದಳ್ಳಿ ವೆಂಕಟಪುರ ದೊಮ್ಮತಮರಿ ಮಂಗಳವಾರ ಕಿಲಾದರಹಳ್ಳಿ ಸೀಕೆಪುರ ಸೇರಿದಂತೆ ಪಾವಗಡ ತಾಲೂಕಿನ ಹಲವೆಡೆ ಈ ದಂಧೆ ಆನ್ಲೈನ್ ಮೂಲಕವೇ ಹೆಚ್ಚಾಗಿ ನಡೆಯುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ಜೂಜಾಟದಲ್ಲಿ ತೊಡಗಿದ್ದ 203 ಜೂಜುಕೋರರನ್ನ ಪೊಲೀಸರು ಬಂಧಿಸಿದ್ದು 37 ಪ್ರಕರಣಗಳನ್ನು ದಾಖಲಿಸಿದ್ದಾರೆ
ಇದರಲ್ಲಿ 251,190 ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೂಜಿನಿಂದ ಸಾಕಷ್ಟು ಕುಟುಂಬಗಳು ಕೂಡ ಈಗ ಬೀದಿಗೆ ಬೀಳ್ತಾ ಇವೆ. ಹೇಗಿದ್ರೂ ಜನ ಜೂಜಾಡೋದನ್ನ ಬಿಡ್ತಾ ಇಲ್ಲ ಅನ್ನೋದು ವಿಪರ್ಯಾಸವಾಗಿದೆ. ಕರೋನಾ ಎರಡನೇ ಅಲೆಯ ಲಾಕ್ಡೌನ್ ಇಂದಾಗಿ ಕೈಗಾರಿಕಾ ವಲಯ, ದೇವಾಲಯ, ಮದುವೆ, ಶುಭ ಕಾರ್ಯ ಮತ್ತು ಸಭೆ ಸಮಾರಂಭಗಳು ರದ್ದಾಗಿವೆ. ತರಕಾರಿ ವಹಿವಾಟಿಗೆ ಮಾರುಕಟ್ಟೆ ಅಥವಾ ವಾರದ ಸಂತೆಯು ಇಲ್ಲದ ಪರಿಣಾಮ ರೈತರು ಬೆಳೆದಿರುವ ಲಕ್ಷಾಂತರ ರು ಮೌಲ್ಯದ ಬೆಳೆಗಳು ಭೂಮಿ ತಾಯಿಯ ಪಾಲಾಗಿವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಕೊರಟಗೆರೆಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗವು ರೈತರು ಬೆಳೆದ ತರಕಾರಿಗಳನ್ನು ಸೂಕ್ತ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದೆ. ಹಾಗೆ ಖರೀದಿ ಮಾಡಿದ ತರಕಾರಿಗಳನ್ನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡ್ಕೊಂಬನ್ನಿ. ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗ ಬೆಳೆದಿರುವ ಟೊಮೆಟೊ, ಹುರುಳಿಕಾಯಿ, ಈರುಳ್ಳಿ, ಮೆಣಸಿನಕಾಯಿ, ಕ್ಯಾರೆಟು, ಬದನೆಕಾಯಿ ಸೇರಿದಂತೆ ಹತ್ತಾರು ರೀತಿಯ ತರಕಾರಿಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದವರು ಖರೀದಿ ಮಾಡ್ತಾ ಇದ್ದಾರೆ. ರೈತರ ಜಮೀನಿಗೆ ಖುದ್ದಾಗಿ ಭೇಟಿ ಕೊಟ್ಟು ತಾವೇ ರೈತರ ಜೊತೆಗೂಡಿ ತರಕಾರಿಗಳನ್ನ ಬಿಡಿಸಿಕೊಂಡು ಬರುವಂತಹ ವಿಶೇಷ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ರೈತರಿಗೆ ಆತ್ಮಬಲ ನೀಡುತ್ತಾ ಇದೆ. ಕೊರಟಗೆರೆ ಕ್ಷೇತ್ರದಲ್ಲಿ ಬೆಳೆದಿರುವ ತರಕಾರಿಗಳು ಮಾರಾಟವಾಗದೆ ಉಳಿದಿದ್ದರಿಂದ ತಮಗೆ ಅದನ್ನು ತಿಳಿಸಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಮನವಿ ಮಾಡಿತ್ತು. ದೊಡ್ಡ ಸಂಪಳ ಗ್ರಾಮವಾಸಿಯಾದ ನಾವು ಆನಂದ್ ಕುಮಾರ್ ಅಂತ ಕೊಡಪ್ಪರ ಮಗನ ಅಗ್ರಹಾರ ಪಂಚಾಯತಿ ಕೊಡಕೆರೆ ತಾಲೂಕು. ನಾನು ಸುಮಾರು 35,000 ಟೊಮೆಟೊ ಹಾಕಿದ್ದೆ. ಅಲ್ಲಿ 8,000 ಬೆಳೆ ಹೋಯ್ತು. ಈಗ ಆಲ್ರೆಡಿ 10,000 ಬೆಳೆ ಬಂದೈತಿ. ಈಗ ತಿರ್ಗಾ 15,000 ಹಾಕಿದ್ದೀನಿ. ಸುಮಾರು 2.5 ಲಕ್ಷ ರೂಪಾಯಿಗೆ ಅಲ್ಲೇ ಲಾಸ್ ಆಯ್ತು. ಥರ ಭಾರಿ ಪ್ರಾಬ್ಲಮ್ ಆಗೈತೆ. ಹೂವಿನ ತೋಟ 1 ಎಕರೆ ಹೋಯ್ತು. ಹಂಗಾಗಿ ನಮ್ಮ MLA ಸಾಹೇಬ್ ಸಹಾಯಕರೆಲ್ಲ ಬಂದರು ಆಸ್ಪತ್ರೆ ಒಂದು ಇದು ನೋಡ್ಕೊಂಡು ಹಂಗೆ ಟೊಮೆಟೊಗಳನ್ನು ನೋಡ್ಕೊಂಡು ಹೋಗಿದ್ದೆ. ಒಂದು 10 ಕೆ ಟೊಮೆಟೊ ಹಣ್ಣು ತಗೊಂಡೋಗ್ಬೇಕು ಅಂತ ಹೇಳಿ ಬಂದು ಸಂತೋಷದ ಆಸ್ಪತ್ರೆಗೆ ಊಟ ಆಗ್ತಾರಂತೆ. ಸಂತೋಷ ಅದು, ಜನಕ್ಕೆಲ್ಲ ಒಳ್ಳೇದಾಗಲಿ ಅಂದ ಹಾಗೆ ರೈತರಿಂದ ಖರೀದಿ ಮಾಡಿದ ತರಕಾರಿಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಮತ್ತೊಂದು ಸತ್ಕಾರ್ಯಕ್ಕೆ ಬಳಸಿಕೊಳ್ತಾ ಇದೆ. ಈ ತರಕಾರಿಗಳಿಂದ ಶುಚಿ ರುಚಿಯಾದ ಆಹಾರವನ್ನು ತಯಾರಿಸಲಾಗ್ತಾ ಇದೆ. ಅದನ್ನು ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ಕೊರೋನಾ ಕೇರ್ ಸೆಂಟರ್, ಮಾರುತಿ ರೇಣುಕಾ ಆಸ್ಪತ್ರೆ ಹಾಗೂ ಹೊಳವನಹಳ್ಳಿ, ಅಕ್ಕಿರಾಂಪುರ, ಭೈರೇನಹಳ್ಳಿ ಮತ್ತು ಬುಕ್ಕಾಪಟ್ಟಣ ಆಸ್ಪತ್ರೆಗಳಿಗೆ ಆಗಮಿಸುವ ಗ್ರಾಮೀಣ ಜನತೆಗೆ ಉಚಿತವಾಗಿ ನೀಡಲಾಗ್ತಾ ಇದೆ. 20ಕ್ಕೂ ಅಧಿಕ ಯುವಕರ ತಂಡ ಪ್ರತಿನಿತ್ಯ 600ರಿಂದ 700 ಜನರಿಗೆ ಉಚಿತವಾಗಿ ಮಧ್ಯಾಹ್ನದ ಊಟ ನೀಡುತ್ತಾ ಇದ್ದಾರೆ. ಜೊತೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಕಳೆದ 18 ದಿನಗಳಿಂದ ಈ ಸೇವೆ ನಡೆಯುತ್ತಿದೆ. ಅಂತ ನಮ್ಮ ಆನಂದ್ ಅಣ್ಣ ಅವರ ತೋಟಕ್ಕೆ ಬಂದಿದ್ದು ದೊಡ್ಡನರಸಯ್ಯನ ಪಾಳ್ಯ ಗ್ರಾಮ ಅಗ್ರಹಾರ ಪಂಚಾಯತಿ ಕೊಡಕೆರೆ ತಾಲೂಕು. ಆನಂದ್ ಅಣ್ಣನ ತೋಟದಲ್ಲಿ ಇವತ್ತು ಟೊಮೆಟೊ ಹಣ್ಣು ಸುಮಾರು 35,000 ಟೊಮೆಟೊ ಹಣ್ಣು ಹಾಕಿದ್ದಾರೆ. 1.5 ಲಕ್ಷ ಲಾಸ್ ಆಗಿದೆ ಅವ್ರಿಗೆ. ಇವತ್ತು ನಮಗೆ ಈ 2 ಲಕ್ಷ ಲಾಸ್ ಆಗಿದ್ರೂ ಕೂಡ ನಮಗೆ 10 ಕ್ರೇಟ್ ಟೊಮೆಟೊ ಹಣ್ಣು ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸಾಮಾಜಿಕವಾಗಿ ಎಲ್ಲರಿಗೂ ಫ್ರೀ ಊಟ ಕೊಡ್ತಾ ಇದ್ದೀರಣ್ಣ. ನೀವು ದಯವಿಟ್ಟು ನನ್ನ ಕಡೆಯಿಂದ ನಂದು ಒಂಚೂರು ನಿಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳಿ. 10 ಕ್ರೇಟು ದಾನಿ ಹಾಕಿ ಕೊಡ್ತಿದ್ದಾರೆ ನಮ್ಮ ಆನಂದಣ್ಣ. ಅವರು 2.5 ಲಕ್ಷ ಲಾಸಲ್ಲಿದ್ದರೂ ನಮಗೆ 10 ಕ್ರೇಟು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಇದೊಂದು ನಮಗೆ 1,000 ರೂಪಾಯಿ 100,000 ರೂಪಾಯಿಗೆ ಸಮ ಸರ್ ಇವತ್ತು ಇದು ಈ ಟೊಮೆಟೊ ಹಣ್ಣು. ನಮ್ಗೆ ಅಷ್ಟು ಮನಸ್ಸು ತೃಪ್ತಿ ಆಗಿತ್ತು ಇಲ್ಲಿಗೆ ಬಂದಿದ್ದಕ್ಕೆ. ಈ ದೊಡ್ಡನರಸಯ್ಯನ ಪಾಳ್ಯಕ್ಕೆ ಬಂದು ನಮ್ಮ ಆನಂದಣ್ಣನ ಮಾತು ಕೇಳಿ 2.5 ಲಕ್ಷ ಲಾಸ್ ಆಗಿದ್ರೂ ಕೂಡ ನಮ್ಗೆ 10 ಕ್ರೇಟ್ ಟೊಮೆಟೊ ಹಣ್ಣು ಕೊಟ್ಟಾರ ಅದು ತುಂಬ ದೊಡ್ಡದು ಸರ್ ನಮ್ಮ. ಇನ್ನು ಇವರ ಸೇವೆಯನ್ನು ಮೆಚ್ಚಿ ಕೆಲವು ರೈತರು ಉಚಿತವಾಗಿ ತರಕಾರಿಗಳನ್ನು ಒದಗಿಸುವ ಮೂಲಕ ಈ ಉತ್ತಮ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ತರಕಾರಿ ಖರೀದಿಸಿ ರೈತರಿಗೆ ಆಸರೆಯಾಗುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅದೇ ಗ್ರಾಮೀಣ ಭಾಗದಿಂದ ಆರೋಗ್ಯದ ಸಮಸ್ಯೆಗಾಗಿ ಆಸ್ಪತ್ರೆಗೆ ಬರುತ್ತಿರುವ ರೈತರಿಗೆ ಮಧ್ಯಾಹ್ನದ ಊಟ ನೀಡುತ್ತಿರುವ ಸಮಾಜ ಸೇವೆಗೆ ಸಾರ್ವಜನಿಕ ವಲಯದಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ. ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಚಿಕ್ಕನಾಯಕನ ಹಳ್ಳಿಯಲ್ಲಿ ಆಪ್ತಮಿತ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂಗವಿಕಲರು ಹಾಗೂ ಅಶಕ್ತರಾದ 100 ಕುಟುಂಬಗಳಿಗೆ ಆಹಾರ ಕಿಟ್ ವಿತರಿಸಲಾಯಿತು. ನಾನು ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡೋದೇನೆಂದರೆ,
ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಂತೆ ಮಾಸ್ಕನ್ನು ಕಡ್ಡಾಯವಾಗಿ ಎಲ್ಲರೂ ಮಾಸ್ಕನ್ನು ಧರಿಸಿ ಮಾಸ್ಕನ್ನು ಧರಿಸುವುದ್ರ ಮೂಲಕ ಈ ಕೋವಿಡನ್ನು ನೀವು ನಿಯಂತ್ರಣ ಕಾಪಾಡಬೇಕು ಅಂತ ಹೇಳಿ ಅಂತರವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಯಾವ ರೀತಿಯಲ್ಲಿ ಎದುರಾದಂಥ ಅವಶ್ಯಕತೆ ಇಲ್ಲ. ನಾವು ಸ್ಯಾನಿಟೈಸರ್ ಬಳಸ್ತಕ್ಕಂಥದ್ದು ಮತ್ತು ಅನಗತ್ಯವಾಗಿ ಓಡಾಡೋದನ್ನು ಕಡಿಮೆ ಮಾಡಬೇಕು. ಸರ್, ನಮ್ಮದು ಆಪ್ತ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ಅಂತ 2018 ಇಸ್ವಿನಲ್ಲಿ ನಮ್ಮದು ಪ್ರಾರಂಭ ಆಯಿತು. 2018 ಇಸ್ವಿನಿಂದಲೂ ಸಹ ನಾವು ಹೋದ ವರ್ಷ ಕೋವಿಡ್ನಲ್ಲೂ ಸಹ 100 ಅಂಗವಿಕಲ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಮಕ್ಕಳಿಗೆ ಫುಡ್ ಕಿಟ್ಟನ್ನು ಕೊಟ್ಟಿದ್ವಿ. ಈ ಸರಿಯೂ ಸಹ ನಾವು ಅದೇ ಒಂದು ನಮ್ಮ ಟ್ರಸ್ಟ್ನಿಂದ ಎಲ್ಲ ಹಣವನ್ನು ತೆಗೆದು ಈ ಸರಿಯೂ ಸಹ ವಿಶೇಷ ಅಗತ್ಯ ಉಳ್ಳವ್ರನ್ನ ಗುರುತಿಸಿ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷನೂ ಮುಂದುವರಿಸಿದ್ವಿ. ಇದಕ್ಕೆ ನಮ್ಮ ಎಲ್ಲ ಟ್ರಸ್ಟಿಗಳ ಸಹಕಾರ ಇದೆ. ನಮ್ಮ ಟ್ರಸ್ಟ್ನಿಂದ ಒಂದು ಚೀಟಿಯನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ 100,000 ರೂಪಾಯಿಯನ್ನು ನಾವು ಈ ಥರ ಸಾಮಾಜಿಕ ಕ್ಷೇತ್ರದಲ್ಲಿ ಹಿಂದುಳಿದ ಅಂಥ ಬಡ ಒಂದು ಕುಟುಂಬಗಳಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಈಗ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಈ ಒಂದು ವರ್ಷ ನಾವು ಸಹ ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಮನೆ ಮನೆಗೆ ಭೇಟಿ ಕೊಟ್ಟು ವಿಶೇಷ ಅಗತ್ಯವುಳ್ಳ ಮಕ್ಕಳು ಮತ್ತು ಪುರುಷರು ಮಹಿಳೆಯರೆಲ್ಲರಿಗೂ ಸೇರಿ ಮತ್ತು ಯಾರು ಅಶಕ್ತರು ತೀರಾ ತುಂಬ ಕಷ್ಟದಲ್ಲಿರ್ತಕ್ಕಂಥ ಬಡವರಿಗೂ ಸಹ ಈ ಒಂದು ಪ್ಯಾಕೇಜನ್ನು ಕೊಡ್ತಕ್ಕಂಥದ್ದು. ಗಡಿಭಾಗ ಪಾವಗಡದಲ್ಲಿ ದಿನೇ ದಿನೇ ಕುಡುಕರ ಹಾವಳಿ ಹೆಚ್ಚಾಗ್ತಾ ಇದೆ. ತಾಲೂಕಿನ ಸುತ್ತಲೂ ಆಂಧ್ರ ಪ್ರದೇಶ ಆವರಿಸಿಕೊಂಡಿದೆ. ಆಂಧ್ರದಲ್ಲಿ ಮದ್ಯಪಾನ ನಿಷೇಧಿಸಿದ ಕಾರಣಕ್ಕಾಗಿ ಆಂಧ್ರದ ಮದ್ಯಪ್ರಿಯರು ಮದ್ಯ ಹುಡುಕಿಕೊಂಡು ಪಾವಗಡಕ್ಕೆ ಲಗ್ಗೆ ಇಡ್ತಿದ್ದಾರೆ. ಇತ್ತ ಕುಡುಕರು ಹಳ್ಳಿಗಳಿಗೆ ಬಂದು ಕಂಠಪೂರ್ತಿ ಕುಡಿದು ಸಾರ್ವಜನಿಕರಿಗೆ ತೊಂದರೆ ಕೂಡ ಕೊಡ್ತಾ ಇದ್ದಾರೆ. ನಮಸ್ಕಾರ, ಇದು ಪಾವಗಡ ತಾಲೂಕು ವೈನಸ್ಕೋಟೆ ಹೋಬಳಿಯ ಇದು ಸಾಸುಕುಂಟೆ ಆಂಧ್ರಕ್ಕೆ ಗಡಿಭಾಗದಲ್ಲಿರ್ತಕ್ಕಂಥ ಇದು ಸಾಸುಕುಂಟೆ ಒಂದು ಕುಗ್ರಾಮ. ಇಲ್ಲಿ ಏನಾಗಿದೆ ಅಂದರೆ ಈಗಾಗಲೇ ನಾವು ದೇಶಾದ್ಯಂತ ಕಂಡಿರ್ತಕ್ಕಂಥ ಕೋವಿಡ್ ಕೊರೋನಾ ವೈರಸ್ ಕೋವಿಡ್-19 ಎಂಬ ಏಮಿ ಮಹಾಮಾರಿ ನಮ್ಮನ್ನು ಕಾಡ್ತಾ ಇದ್ರು. ಇಲ್ಲ ಪಕ್ಕದ ಕುಂದ್ರಿಪೆ ಆಗಿರ್ಬೋದು, ಜಮಗುಂಪಲ ಆಗಿರ್ಬೋದು, ಈ ಕಡೆ ಎಂಟಮನಳ್ಳಿಯಿಂದ ಆಂಧ್ರದವರು ದಿನಕ್ಕೆ ಸಾವಿರಾರು ಜನಗಳು ಬಂದು ಈ ಥರ ಕುಡಿದು ಎಲ್ಲ ಬಾಟ್ಲುಗಳನ್ನು ಬಿಸಾಕಿ ಈ ಜಾನುವಾರುಗಳಿಗೆ ಇಲ್ಲಿ ಕುಡಿಯೋ ನೀರಿನ ಯೋಗ್ಯ ಇಲ್ಲದೆ ಮಾಡಿ ಸುಮಾರು ಜನ ಇಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಇಲ್ಲಿ ನೀರಿಗಾಗಿ ಬಂದಂಥವ್ರು ಕಾಲಲ್ಲಿ ಚೂರು ಬಾಟ್ಲು ಚುಚ್ಚಿಕೊಂಡು ಅವರು ಆಸ್ಪತ್ರೆಗೆ ಸಹ ಹೋಗಿರ್ತಾರೆ. ಇಂಥ ಕ್ರಮದಲ್ಲಿ ನಾನು ಸುಮಾರು ಈಗಾಗಲೇ ನಮ್ಮೆಲ್ಲ ಇಲಾಖೆಯ ಅಬಕಾರಿ ಇಲಾಖೆಗಾಗಿರಬಹುದು ಅಥವಾ ನಮ್ಮ ತಾಲೂಕು ಪಂಚಾಯತಿಗಾಗಿರಬಹುದು ಅಥವಾ ಜಿಲ್ಲಾ ಪಂಚಾಯತಿಗಾಗಿರಬಹುದು ಎಲ್ಲರಿಗೂ ನಾವಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಸಭೆ ಕರೆಸಿ ಅವರನ್ನು ಎಲ್ಲ ಆರೋಗ್ಯ ಕೇಂದ್ರದ ನಮ್ಮ ಅಧಿಕಾರಿಗಳನ್ನ ಕರೆಸಿ ಎಲ್ಲರನ್ನು ಕರೆಸಿ ನಾವು ಈ ರೀತಿ ಆಗ್ತಾಯಿದೆ. ಆಂಧ್ರದಿಂದ ಬಹಳ ಜನ ನಮ್ಮನ್ನು ಬಂದಿಲ್ಲ ವೈರಸ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಕ್ರಮ ಕೈಗೊಳ್ಳಿ ಅಂದರು. ಯಾವುದೇ ಒಬ್ಬ ಅಧಿಕಾರಿಗಳು ಈ ಕಡೆ ಗಮನಹರಿಸದೆ ನಾವು ಗಡಿಭಾಗದಲ್ಲಿದ್ದೀವಿ, ನಾವೇನು ಆಂಧ್ರದಲ್ಲಿದ್ದೀವೋ ಅಥವಾ ಕರ್ನಾಟಕದಲ್ಲಿದ್ದೀವೋ ಅದು ಒಂದೂ ಅರ್ಥ ಆಗ್ತಾ ಇಲ್ಲ. ಕೋವಿಡ್ ವ್ಯಾಕ್ಸಿನ್ ಕುರಿತಾಗಿ ಅಪಪ್ರಚಾರ ಮಾಡುತ್ತಿರುವ ವಿರೋಧ ಪಕ್ಷಗಳ ವಿರುದ್ಧ ಕೇಂದ್ರ ಸಚಿವ ಸದಾನಂದ ಗೌಡರು ತೀವ್ರ ವಾಗ್ದಾಳಿ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಸರಹಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶನಿವಾರದಂದು ಕರ್ನಾಟಕಕ್ಕೆ 4.25 ಲಕ್ಷ ವ್ಯಾಕ್ಸಿನ್ ಬಂದಿದೆ. ಈ ಹಿಂದೆ ಕೇವಲ 40% ಜನರು ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತಿದ್ದರು. ಆದರೆ ಈಗ ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದೆಂದು ಬರುತ್ತಿದ್ದಾರೆ. 100 ಜನರು ಬರುತ್ತಿದ್ದ ಜಾಗದಲ್ಲಿ 1,000 ಜನರು ಬರುತ್ತಿರುವುದರಿಂದ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ ಎಂದರು ಅವರು. ಮತ್ತು ಯಾವಾಗ ಎರಡನೇ ಅಲೆ ಮುಖಾಂತರ ಸಾವುಗಳ ಸಂಖ್ಯೆ ಹೆಚ್ಚಾಯಿತು, ಎಲ್ಲ ಜನ ಎಲ್ಲದಕ್ಕೂ ಪರಿಹಾರ ಕೊರೋನಾಕ್ಕೆ ವ್ಯಾಕ್ಸಿನ್ ಮಾತ್ರ ಅಂತ ಹೇಳಿ 45+ ಅದರ ಎರಡನೇ ಡೋಸ್ ತಗೊಳ್ಳೋರು, 45+ ಪ್ರಥಮ ಡೋಸ್ ತಗೊಳ್ಳೋರು, 18+ ಪ್ರಥಮ ಡೋಸ್ ತಗೊಳ್ಳೋರು ಎಲ್ಲರೂ ಮುಗಿಬಿದ್ರು. ಎಲ್ಲಿ 60% ಉಳಿತಾಯ ಇತ್ತು ಅದನ್ನೆಲ್ಲ ಕೊಡೋಣ ಅಂತ ನಾವು ನೋಡಿದರೆ 100 ಜನ ಬರಬೇಕಾದಲ್ಲಿ 1,000 ಜನ ಬರುವುದರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಕ್ಸಿನ್ಗಳ ಕೊರತೆ ನಾವು ಎದುರಾದನ್ನು ಕಂಡಿದ್ದೇವೆ. ಈಗಾಗಲೇ ನಾವು 45+ ಅವರಿಗೆ ವ್ಯಾಕ್ಸಿನ್ಗಳನ್ನು ಕೊಡೋದನ್ನು ಎಲ್ಲವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಲ್ತ್ ಆಫೀಸರ್ ಇಲ್ಲಿಯ ಹೆಲ್ತ್ ಆಫೀಸರ್ ಈಗಾಗಲೇ ಹೇಳ್ತಾ ಇದ್ರು, ಬಾಗಲಕುಂಟೆಯಲ್ಲಿ ಕೋವಿಶೀಲ್ಡ್ಗಳನ್ನು ಕೊಡ್ತಾ ಇದ್ದೇವೆ, ಕೋವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ, ಇಲ್ಲಿ ಕೋವಿಶೀಲ್ಡ್ಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಯಾವುದಕ್ಕೂ ಕೊರತೆ ಆಗದಾಗೆ ಇವತ್ತು ಇಲ್ಲಿ 300 ಜನರಿಗೆ ವ್ಯಾಕ್ಸಿನ್ ಕೊಡ್ತಾ ಡೋಸ್ಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಹೇಳಿದರೆ ಯಾರೂ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಪ್ರಾಯಶಃ 3-4 ದಿನಗಳಲ್ಲಿ ನಮಗೆ ಬೇಕಾದಷ್ಟು ವ್ಯಾಕ್ಸಿನ್ಗಳು ಸಿಕ್ಕಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ನಂತರ ಒಂದು ವಾರದ ನಂತರ ಈ ವ್ಯಾಕ್ಸಿನೇಷನ್ಗಳನ್ನು ಕೇವಲ ಹೆಲ್ತ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮಾತ್ರ ಅಲ್ಲ, ನಾವು ಇದನ್ನು ಒಂದು ಡ್ರೈವ್ ಮಾಡಬೇಕು. ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಕೊಡುವಂಥದ್ದು ಇರ್ಬೋದು, ಎಲ್ಲ ಸ್ಲಮ್ಗಳಲ್ಲಿ ಹೋಗಿ ಕೊಡುವಂಥದ್ದು ಇರ್ಬೋದು, ಜನರಿಗೆ ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಸೇರಿಕೊಂಡು ಮಾಡ್ತಾ ಇದೆ. ಕೋಲಾರದಲ್ಲಿ ಲಾಕ್ಡೌನ್ 2ನೇ ದಿನಕ್ಕೆ ಕಾಲಿಟ್ಟಿದೆ. ಕರೋನಾ ಕಟ್ಟಿಹಾಕಲು ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರುವ ಕ್ರಮಕ್ಕೆ ಸಾರ್ವಜನಿಕರು ಸಹಕರಿಸಿದ್ದಾರೆ. ಕೆಲವರು ನಿಯಮ ಉಲ್ಲಂಘಿಸಿ ಪೇಚಿಗೆ ಸಿಲುಕಿ ಗಾಡಿ ಸೀಸ್, ದಂಡ ಪಾವತಿ, ಮಂಗಳಾರತಿ ಮಾಡಿಸ್ಕೊಳ್ತಾ ಇದ್ದಾರೆ.
ಆದರೆ ಇಲ್ಲೊಬ್ಬ ನಿವೃತ್ತ ಪೊಲೀಸಪ್ಪ ಏನ್ ಮಾಡಿದ್ದಾರೆ ಗೊತ್ತಾ, ನೀವೇ ನೋಡಿ. ಕೋಲಾರದಲ್ಲಿ ಲಾಕ್ಡೌನ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಕೊರೋನಾ ಕಟ್ಟಿ ಹಾಕೋದಕ್ಕೆ ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಂತಹ ಪೊಲೀಸರು ಸುಖಾಸುಮ್ಮನೆ ಓಡಾಡ್ತಿದ್ದವ್ರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ರೆ, ನಿವೃತ್ತ ಖಾಕಿ ಒಬ್ರು ಕಾವಲು ಕಾಯ್ತಾ ಇದ್ದ PSI ಅಣ್ಣಯ್ಯನವರ ಕೈಗೆ ತಗಲಾಕೊಂಡ್ರು. ಆಮೇಲೆ ಏನಾಯ್ತು ನೋಡಿ ನೀವೇ. ದಮ್ಮಯ್ಯ ಸಾ, ನನ್ ಬಿಟ್ಟು ಬಿಡಿ ಸಾ, ಇಲ್ಲ ಎಲ್ಲೋ ಬಂದಿದ್ದೆ ಅಂತ ಸಿಕ್ಕಾಪಟ್ಟೆ ಗೋಳಾಡ್ಬಿಟ್ರು. ಆದ್ರೆ ಖಡಕ್ PSI ಸಾಹೇಬ್ರು ಮಾತ್ರ, ನೋಡಪ್ಪ ನಿನ್ನೊಬ್ಬಂಗ್ ಬಿಟ್ಬಿಟ್ರೆ ಬೇರೆ ಜನ ನನ್ನ ಸುಮ್ಕೆ ಬಿಟ್ಟಾರೆ, ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ರಪ್ಪ. ಸಾಹೇಬ್ರು ಹಂಗಂದಿದ್ದೆ ತಡ, ಈ ವಯ್ಯ ಮಕವ ಒಳ್ಳೆ ಉಳ್ಮಾವಿನಕಾಯಿ ತಿಂದಂಗೆ ಮಾಡಿಕೊಂಡು, ಅಣ್ಣೋ ನೀನೇ ನನ್ನ ಪಾಲಿನ ದ್ಯಾವ್ರು ಕಣಣ, ನಿನ್ನ ಕೈ ಹಿಡ್ಕಂತೀನಿ ಕಾಲಿಡ್ಕಂತೀನಿ ಅಂತ ಕಾಲು ಕಾಲು ಮುಗಿಯೋಕ್ಕೆ ಹೋಯ್ತಾಯ್ತಪ್ಪ. ಇತ್ಲಾಗೆ ಇದು ಯಾವುದಕ್ಕೂ ಜಗ್ದಿರೋ ನಮ್ಮ ಖಡಕ್ ಅಣ್ಣಯ್ಯನವರು ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣನ ಥರ ನೋ ವೇ ಚಾನ್ಸೇ ಇಲ್ಲ ಅಂತ ಆ SI ಗಾಡಿನ ಸೀದಾ ಎತ್ತಾಕಂಬಂದು ಸೀಜ್ ಮಾಡಿ ಕೇಸ್ ಜೋಡ್ದೇ ಬಿಡ್ರಪ್ಪ. ಗೊತ್ತಿರುವೇ ಹಿಂಗೆ ಕಾನೂನು ಉಲ್ಲಂಘನೆ ಮಾಡಿಬಿಟ್ರೆ ಪಾಪ ನಮ್ಮ ಜನ ಇನ್ನೇನು ತಾನೇ ಕಲ್ತಾರಲ್ವೇ. ನಮ್ಮ PSI ಸಾಹೇಬರು ಮಾಡಿದ್ದು ಸರಿಗೆ ಇತ್ತು ತಗೊಳ್ಳಿ. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.